ನೋಡ್ರಿ, ಈ ನೀವು ಗೌರಿಶಂಕರ್ ಅವ್ರ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ, ಅದನ್ನ ಕೇಳ್ರಿ. ಅವರು ಕೇಳ್ರಿ, ಅವ್ರನ್ನ ಅವ್ರ ಹೇಳಿಕೆ ಕಾಮೆಂಟ್ಸ್ ಮಾಡೋಕ್ಕೆ ನಾನು ಮೂರ್ಖ ಅಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ಗೌರಿಶಂಕರ್ ಅವರು ಈ ನಕಲಿ ಬಾಂಡಲ್ಲಿ ಅವ್ರ ಮೇಲೆ ಸಿ ಓ ಡಿ ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ. ಆ ಚಾರ್ಜ್ ಶೀಟ್ ಮಾಡಿ ಎಲ್ಲಿ ನಾನು ಒಳಗಡೆ ಹಾಕ್ಬಿಡ್ತಾರೋ, ಇವರು ಹಾರ್ಡ್ ಕೋರ್ ಬಿ ಜೆ ಪಿ ಯಾರೋ, ಈಗಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಓಮ್ ಮಿನಿಸ್ಟ್ರು, ಈಸ್ ಎ ಹಾರ್ಡ್ ಕೋರ್ ಪಾರ್ಟಿ ಮ್ಯಾನ್. ಅವ್ರು ಯಾರಿಗೂ ಹೀಲ್ಡ್ ಆಗಲ್ಲ, ಅಂದರೆ ಕಾನೂನು ಏನಿದೆಯೋ ಅದ್ರ ಮೇಲೆ ಕ್ರಮ ತಗೊಳ್ಳೋಂಥವ್ರು. ಅದರಿಂದ ಇವ್ರ ಮೇಲೆ ಎರಡು ಮೂರು ಕೇಸ್ಗಳಿದೆ. ಒಂದು, ಚುನಾವಣೆ ಸಂದರ್ಭದಲ್ಲಿ ನಕಲಿ ಬಾಂಡ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಸಿ ಓ ಡಿ ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ, ಸುಮಾರು 4,000 ಪೇಜಿನ ಗೌರಿಶಂಕರ್ ಅವ್ರ ಮೇಲೆ. ಅದರಿಂದ ಅದೇನಾದರೂ ಹೆಚ್ಚು ಕಡಿಮೆ ಆಗುತ್ತಂತ ಒಂದಿರ್ಬೋದು. ಎರಡನೇದು, ನಕಲಿ ವ್ಯಾಕ್ಸಿನೇಷನ್ ಏನು ಇವರು ತುಮಕೂರಿನಲ್ಲಿ ಅವ್ರ ಮನೆಯಲ್ಲಿ ಎಬ್ಬೂರಲ್ಲಿ ಕೊಟ್ಟರು, ಅದೊಂದು 2,500 ನಕಲಿ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಅಂತೇಳಿ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅವ್ರ ಮೇಲೆ ದೂರು ಕೊಟ್ಟಿದ್ದಾನೆ, ತನಿಖೆ ನಡೀತಿದೆ. ಅದೊಂದು ತನಿಖೆ ಆದರೆ ಪೊಲೀಸ್ನವರು ನನ್ನ ಮೇಲೆ ಕ್ರಮ ತಗೋಬೋದು ಅಂತ ಇರ್ಬೋದು. ಮೂರನೇದು, ಆ ಬಸವರಾಜಪ್ಪ ಅಂತ ಯಾರೋ ಒಬ್ಬರು ಗಣಿಯಲ್ಲಿ ನನಗೆ ಹಣ ಕೇಳಿದ್ರು ಅಂತೇಳಿ ಒಂದು ವೈರಲ್ ಆಗಿತ್ತು. ಅದೇನಾದರೂ ತನಿಖೆ ಮಾಡಿದ್ರೆ ನನ್ನ ಕಷ್ಟಕ್ಕೆ ಬರ್ಬೋದು ಅಂತೇಳಿ ಭಯದಿಂದ ಅವರು ಹೋಮ್ ಮಿನಿಸ್ಟರ್ ಮೇಲೆ ಭಯದಿಂದ ಮಾತಾಡಿರ್ಬೇಕೆ ಹೊರತು ಇವ್ರು ಸರಿಗಿಲ್ಲ, ಇವ್ರು ಬೇಡ ಅನ್ನೋದು. ಹೋಮ್ ಮಿನಿಸ್ಟರ್ ಒಬ್ಬ ನಿಷ್ಠಾವಂತರು, ನಮಗೆ ಅವ್ರು ಬಂದಿರೋದೊಂದು ದೊಡ್ಡ ಶಕ್ತಿ. ಮಾಧುಸ್ವಾಮಿಯವರು ಒಳ್ಳೆಯವರಾಗಿದ್ದರೆ ಒಳ್ಳೆ ಕೆಲಸ ಮಾಡಿದ್ರು, ಆದರೆ ಹೋಮ್ ಮಿನಿಸ್ಟರ್ ಕೂಡ ಒಳ್ಳೆಯವರು. ಇವರು ಗೌರಿಶಂಕರ್ ಅವ್ರಿಗೆ ಯಾರು ಬಂದ್ರೇನು, ಇವರು ಯಾಕೆ ಅವ್ರ ಬಗ್ಗೆ ಪೊಲೀಸ್ ಹೋಮ್ ಮಿನಿಸ್ಟರ್ ಮೇಲೆ ಭಯ ಮತ್ತು ಭೀತಿ? ಎಲ್ಲರೂ ಒಳ್ಳೆಯವರಾಗಿರ್ತಾರೆ, ಇವರು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಪೊಲಿಟಿಕಲ್ ಪಾರ್ಟಿಲಿ ದಳ, ಕಾಂಗ್ರೆಸ್, ಬಿ ಜೆ ಪಿ ಅಂತ ವಿಂಗಡಿಸಿ ಯಾರು ಕೆಲಸ ಮಾಡಲ್ಲ. ನಾವೀಗ ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರ, ಹೋಮ್ ಮಿನಿಸ್ಟರ್ ಅಂದರೆ ಕರ್ನಾಟಕ ರಾಜ್ಯಕ್ಕೆ. ಇವರು ಹೋಮ್ ಮಿನಿಸ್ಟರ್ ಮೇಲೆ ಇಲ್ಲದೆ ಇರುವಂಥ ಆರೋಪಗಳನ್ನು ಮಾಡುವಂಥದ್ದು, ಇದು ಅವರ ಒಂದು ಶಾಸಕ ಸ್ಥಾನಕ್ಕೆ ಅಷ್ಟು ಗೌರವ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಅವ್ರ ಇನ್ ಮುಂದೆ ನಿಲ್ಲಿಸ್ಬೇಕಿತ್ತು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ YouTube ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.